ಅಕ್ಟೋಬರ್ ಹತ್ತು ಅನುದಿನದ ಪರಲೋಕಮನ್ನ ಈ ದಿನದ ವಾಕ್ಯ ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಪೌಲನು ಕೊಲಸೆಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂಬತ್ತರಿಂದ ಹತ್ತು ವಚನಗಳು ನಮ್ಮ ಮನಸ್ಸು ಹಾಗೂ ಚಿತ್ತದಿಂದ ಹಳೆಯ ಸ್ವಭಾವ ನಿರ್ಗಮಿಸಿ ಎಲ್ಲ ನೂತನವಾಗುವುದು ಈ ಬದಲಾವಣೆಯು ಮರ್ತ್ಯ ದೇಹ ಹೋಗಿ ಅಮರತ್ವ ಧರಿಸಿಕೊಂಡಾಗ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಆರಿಸಿಕೊಂಡು ಎದ್ದಾಗ ಮಹಿಮೆಯಲ್ಲಿಯೂ ಶಕ್ತಿಯಲ್ಲಿಯೂ ಆತ್ಮೀಕ ಜೀವಿಗಳಾಗಿ ಎದ್ದು ಬರುವಾಗ ಈಡೇರುತ್ತದೆ ಹೀಗಿರಲು ನಾವು ಈ ಯೋಗ್ಯತೆಯನ್ನು ಪಡೆಯಬೇಕಾದರೆ ಹಾಗೂ ನೀತಿವಂತರಿಗಾಗುವ ಪುನರುತ್ಥಾನದಲ್ಲಿ ಎದ್ದು ಬರಬೇಕಾದರೆ ಹೃದಯಪೂರ್ವಕವಾಗಿಯೂ ಚಿತ್ತಪೂರ್ವಕವಾಗಿಯೂ ನಮ್ಮ ಮನಸ್ಸಿನ ಇಚ್ಛೆಯನ್ನು ಹಾಗೂ ನಾವು ಎಲ್ಲ ವಿಧದಲ್ಲಿಯೂ ಕರ್ತನಿಗೆ ಮೆಚ್ಚುಗೆಯಾಗಿ ನಡೆಯುತ್ತಿದ್ದೇವೆಂಬುದನ್ನು ತೋರಿಸಬೇಕು ನಮ್ಮ ಕರ್ತನಿಗೂ ಮತ್ತು ನಮಗೂ ಇದಕ್ಕಿಂತಲೂ ಉತ್ತಮವಾಗಿ ತೋರಿಸಲು ಸಾಧ್ಯವಿಲ್ಲ ಅಥವಾ ನಮ್ಮ ಚಿತ್ತಪೂರ್ವಕ ಇಚ್ಛೆಯನ್ನು ನಮ್ಮ ಮನಸ್ಸಿನ ಮೇಲೆಯೂ ನಮ್ಮ ಆಲೋಚನೆಗಳ ಮೇಲೆಯೂ ಕಟ್ಟುನಿಟ್ಟಿನ ನಿಗಾವಹಿಸುವುದನ್ನು ಬಿಟ್ಟು ಬೇರೆ ಉಪಯುಕ್ತವಾದ ಮಾರ್ಗವಿಲ್ಲ